ಕುಮಾರಸ್ವಾಮಿ ಅವರ ಪಕ್ಷದ ಕುಮ್ಮಕ್ಕ ಕೂಡ ಇದೆ. ಅವರಿಗೆ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ಕೆಲಸವನ್ನು ನೀವು ಕೂಡಲೇ ಕೈ ಬಿಡದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ರೂಪದಲ್ಲಿ ಒಂದು ಚಳುವಳಿಯೇ ಪ್ರಾರಂಭವಾಗುತ್ತದೆ. ನಿಮ್ಮೆಲ್ಲರ ರಾಜಕೀಯ ಜೀವನವನ್ನು ಜನರು ಮುಗಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಈ ಕೆಲಸವನ್ನು ತಾವು ಕೂಡಲೇ ಕೈ ಬಿಡಬೇಕು. ನಾವು ಯಾವುದೇ ಸಂದರ್ಭದಲ್ಲಿ ನಾವು ರಾಜ್ಯಪಾಲರಿಗೆ ಅವಮಾನ ಮಾಡಿಲ್ಲ. ಈಗಲೂ ಕೂಡ ಅತ್ಯಂತ ಸೌಮ್ಯ ಮನೋಭಾವದಿಂದ ನಾವು ರಾಷ್ಟ್ರಪತಿಯವ್ರನ್ನ ಕೇಳ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ರಾಜ್ಯಪಾಲರು ತಮ್ಮ ಕುರ್ಚಿ ಮೇಲೆ ಕೂತ್ಕೊಂಡು ಪಾರದರ್ಶಕವಾಗಿ ಆಡಳಿತ ನೀಡ್ತಾ ಇಲ್ಲ. ಅವರು ಕೇಂದ್ರ ಬಿಜೆಪಿ ನಾಯಕರು ಅಮಿತ್ ಶಾ ಹಾಗೂ ಮೋದಿ ಅವರ ಒಂದು ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರನ್ನ ರಾಷ್ಟ್ರಪತಿಗಳು ವಜಾ ಮಾಡಿ ಯಾವುದೇ ಕಾರಣದಲ್ಲಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆನೇ ಇಲ್ಲ. ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವರೇ ಮುಂದೆ ಬರೀತಾರಂತೆ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ.